ಅಂದ್ರೆ ನಾವು ಹೇಳ್ತಾ ಇದ್ವಿ ಕೊರೋನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಮಾತನಾಡುವಂತ ಸಂದರ್ಭದಲ್ಲೂ ಹೇಳ್ತಾ ಇದ್ರು ಹಿರಿಯ ತಜ್ಞ ವೈದ್ಯರುಗಳ ಸಲಹೆಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ ಆನಂದ್ ಸರ್ ಅನ್ನ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ಸರ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಂತ ಮಾತೆ ಇದೆ ನಾವು ಯಾವುದೇ ಒಂದು ಕಾಯಿಲೆ ಆಗಲಿ ಯಾವುದೇ ಒಂದು ರೋಗ ಬರೋದಕ್ಕೂ ಮುಂಚೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಂತ ಸಂದರ್ಭದಲ್ಲಿ ಅವಾಯ್ಡ್ ಮಾಡುವಂತದ್ದು ತುಂಬಾ ಈಜಿ ಕೂಡ ಹೌದು ಈ ಕೊರೋನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಸರ್ ಎಲ್ಲರೂ ಏ ಅವರು ಏನೋ ಭಯ ಪಡಿಸ್ತಿದ್ದಾರೆ ಅಥವಾ ಏ ಬರದ ಇಲ್ಲ ಬಿಡು ಅನ್ನೋ ಈ ಲೆಕ್ಕಾಚಾರದಲ್ಲಿ ಇರ್ತಾರೆ ಅಂತವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಯಾವ ರೀತಿಯಾಗಿ ಕೊರೋನಾದಿಂದ ದೂರ ಇರುವಂತ ನಿಟ್ಟಿನಲ್ಲಿ ನಾವು ಕೆಲವೊಂದು ರೂಲ್ಸ್ ಗಳನ್ನು ನಮಗೆ ನಾವೇ ಹಾಕೋಬೇಕು ಅಂತ ಹೇಳ್ತೀರಾ ಒಂದು ತಾವು ಹೇಳಿದ ಹಾಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂಡ್ ಚೀಪರ್ ಇನ್ ಲಾಂಗ್ ರನ್ ಅಂತ ಹೇಳ್ತೀವಿ ನಾವು ಎಕ್ಸಾಕ್ಟ್ ಅಂದ್ರೆ ಯಾಕಂದ್ರೆ ಪ್ರಿವೆಂಟಿವ್ ಮೆಜರ್ಸ್ ನಾವು ಫಾಲೋ ಮಾಡಿದೀವಿ ಅಂದ್ರೆ ಖಂಡಿತವಾಗಿಯೂ ನನಗೆ ಅನಿಸ್ತದೆ ಕೊರೋನಾ ಬರೋದನ್ನ ತಡೆಗಟ್ಟಬಹುದು ಅಂದ್ರೆ ಈಗ ಆಂಜನಪ್ಪ ಅವರು ಹೇಳಿದ್ರು ಉಳ್ಕಿ ಜನ ಟೆಲಿಫೋನ್ ದಲ್ಲಿ ತಮ್ಮ ಜೊತೆ ಸಂವಾದ ಮಾಡಿದಾಗ ಹೇಳಿದ್ರು ಈ ಮಾಸ್ಕ್ ಬಗ್ಗೆ ಹೇಳಿದ್ರು ಸ್ಯಾನಿಟೈಸರ್ ಬಗ್ಗೆ ಹೇಳಿದ್ರು ಬಿಸಿನೀರು ಬಗ್ಗೆ ಹೇಳಿದ್ರು ಇವೆಲ್ಲವನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಸ್ವಯಂ ನಿರ್ಬಂಧವನ್ನ ಹಾಕೊಂಡು ಮನೆ ಬಿಟ್ಟು ಹೊರಗೆ ಹೋಗಲಿಲ್ಲ ಅಂದ್ರೆ ಖಂಡಿತವಾಗಿಯೂ ನನಗೆ ಅನಿಸ್ತದೆ ಈ ಕೊರೋನಾವನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಶಕ್ಯದ ಪ್ರಿವೆಂಟಿವ್ ನಾವು ಮೆಜರ್ಸ್ ಫಾಲೋ ಮಾಡಲಿಲ್ಲ ಅಂದ್ರೆ ವಿ ಎಂಡ್ ಅಪ್ ಇನ್ ಎ ಪ್ರಾಬ್ಲಮ್ ಅಂತ ಹೇಳ್ತೇವೆ ಅದರ ಜೊತೆಗೆ ಈ ಭಯ ಏನಿದೆ ಅಲ್ಲ ಭಯ ಹೋಗಲಿಕ್ಕೆ ಮನಃಶಾಸ್ತ್ರಜ್ಞನಾಗಿ ನಾನು ಹೇಳೋದಂದ್ರೆ ರಿಅಶೂರೆನ್ಸ್ ನಾವು ಮಾಡಲೇಬೇಕು ಯಾಕಂದ್ರೆ ನಿನ್ನೆ ಒಂದು ಮಗು ಆಸ್ಟ್ರೇಲಿಯಾಕ್ಕೆ ಹೈಯರ್ ಸ್ಟಡೀಸ್ ಹೋಗುವ ಮಗು ನಾನು ಫೋನ್ ಮಾಡಿ ಸರ್ ಐ ವಾಂಟ್ ಟು ಹ್ಯಾವ್ ಎ ಕೌನ್ಸಿಲಿಂಗ್ ಅಂಡ್ ಕನ್ಸಲ್ಟೇಷನ್ ವಿತ್ ಯು ಅಂತ ಕೇಳಿದ್ರು ನಿನ್ನ ಕನ್ಸಲ್ಟೇಷನ್ ಬೇಡಮ್ಮ ಓನ್ಲಿ ಕೌನ್ಸಿಲಿಂಗ್ ಸಾಕು ಆಪ್ತ ಸಲಹೆ ಸಾಕು ಧೈರ್ಯವಾಗಿ ಹೋಗು ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿದೆ ನಾನು ಸರ್ ಇಷ್ಟು ಸಾಕು ನನಗೆ ಐ ಆಮ್ ಫೈನ್ ಅಂತ ಹೇಳ್ಬಿಡು ಅಂದ್ರೆ ನಾ ಯಾಕೆ ಹೇಳ್ತೇನೆ ಅಂದ್ರೆ ಆಂಜನಪ್ಪ ಅವ್ರು ಹೇಳ್ದಂಗೆ ನೀವು ಔಷಧಿ ಏನು ಕೊಡ್ತೀರಿ ಗೊತ್ತಿಲ್ಲ ನಿಮ್ಮ ಧೈರ್ಯದ ಮಾತುಗಳೇನಿವೆ ಅಲ್ಲ ಅವು ಖಂಡಿತವಾಗಿಯೂ ಪರಿಣಾಮ ಬೀರುತ್ತದೆ ಆಪ್ತ ಸಲಹೆ ಏನಿದೆ ಅಲ್ಲ ಇಟ್ಸ್ ಅನ್ ಆರ್ಟ್ ಅಂತ ಹೇಳ್ತೇನೆ ನಾವು 50% ಸೈನ್ಸ್ 50% ಆರ್ಟ್ ಅದಕ್ಕೆ ನಿಮ್ಮ ಕಲೆಯನ್ನು ಹೆಚ್ಚಾಗಿ ಯೂಸ್ ಮಾಡಿದ್ರೆ ಅಂದ್ರೆ ಜನಕ್ಕೆ ನೀವು ಧೈರ್ಯವನ್ನು ಕೊಡಬಹುದು ಆದ್ರೆ ಅನೇಕ ಬಾರಿ ನಾವು ಜನಕ್ಕೆ ಹೇಳ್ತೇವೆ ಹೆದರ್ಬೇಡಪ್ಪ ಭಯ ಬೇಡಪ್ಪ ಅಂತ ಹೇಳ್ತೇವೆ ಇಲ್ಲ ಸರ್ ನಾವು ಭಯ ತಗೋಬೇಕಂತಿಲ್ಲ ತಾನೇ ಬರುತ್ತೆ ಅಂತ ಹೇಳ್ತಾರೆ ಅವಾಗ ಏನು ಉತ್ತರ ಕೊಡ್ತೀರಾ ನೀವು ನನಗೆ ಹೇಳಿ ಈಗ ನೀವು ಭಯ ಮಾಡ್ಕೋಬೇಡಪ್ಪ ಅಂತ ಹೇಳ್ತೇವೆ ನನಗೆ ಭಯ ಬರುತ್ತೆ ಸರ್ ಅಂತ ಅಂತ ಹೊತ್ತಿನಲ್ಲಿ ತಜ್ಞ ವೈದ್ಯರ ಸಲಹೆ ಬೇಕಾಗ್ತದೆ ಆಪ್ತ ಸಲಹೆ ಬೇಕಾಗ್ತದೆ ಅನೇಕ ಜನ ಈ ಕೊರೋನಾ ಸಮಯದಲ್ಲಿ ಆತಂಕಕ್ಕೊಳಗಾಗ್ತಾರೆ ಖಿನ್ನತೆಗೆ ಒಳಗಾಗ್ತಾರೆ ಗೀಳ ರೋಗಕ್ಕೆ ಒಳಗಾಗ್ತಾರೆ ಮೇಲಿಂದ ಮೇಲೆ ಕೈ ತೊಳೆಯೋದು ಮೇಲಿಂದ ಮೇಲೆ ಇದನ್ನು ಆಗ್ತದೆ ಸೊ ಇವೆಲ್ಲವನ್ನು ನೋಡಲಿಕ್ಕೆ ಸ್ವಲ್ಪ ಅಲ್ಪ ಸ್ವಲ್ಪ ಪ್ರೊಫೆಷನಲ್ ಹೆಲ್ಪ್ ಜೊತೆಗೆ ಆಪ್ತ ಸಲಹೆ ಖಂಡಿತವಾಗಿಯೂ ನನಗೆ ಅನಿಸ್ತದೆ ಈ ಕೊರೋನಾ ಬರುವುದನ್ನ ತಡೆಗಟ್ಟಬಹುದು ಪ್ರಿವೆಂಟಿವ್ ಆಗಬಹುದು ಅನ್ನುವಂತ ಮಾತನ್ನ ನಾನು ಹೇಳಬಯಸ್ತೇನೆ ಅಂಜನಪ್ಪ ಸರ್ ಈಗ ಕೆಲವರಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಕೊರೋನಾ ಬಂದ್ರೆ ಸತ್ತೇ ಹೋಗ್ಬಿಡ್ತಾರೇನಪ್ಪ ಅನ್ನುವಂತ ಭಯ ಇರುವಂತದ್ದು ಪ್ರಮುಖವಾಗಿ ಆ ಮೆಂಟಲಿ ಆ ರೀತಿಯ ಕೆಲವರು ಫಿಕ್ಸ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲೇ ಮತ್ತಷ್ಟು ಹೆಚ್ಚು ಕಮ್ಮಿ ಆಗ್ತಾ ಇದೆ ಅವರ ಆರೋಗ್ಯದಲ್ಲಿ ಎಂತವ್ರಿಗೆ ಏನ್ ಹೇಳಿಕ್ ಬಯಸ್ತೀರಾ ನೀವು ಪೃಥ್ವಿ ಆನಂದ್ ಸರ್ ಹೇಳಿದಂಗೆ ಇಟ್ಸ್ ಎ ಪ್ಯೂರ್ ಸೈನ್ಸ್ ಸಿ ಎಲ್ಲೋ ಒಂದ್ ಕಡೆ ಜನ ಸೋಶಿಯಲ್ ಮೀಡಿಯಾ ಒಳಗೆ ಇದು ನಿಜವಾಲು ವೈರಸ್ಸೇ ಅಲ್ಲ ಅದೇನೋ ಚೈನಾದೊಳಗೆ ರೆಡಿ ಮಾಡಿಬಿಟ್ಟು ಬಿಟ್ಬಿಟ್ರಂತೆ ನಾನು ತುಂಬಾ ಸರಿ ಹೇಳಿದ್ದೀನಿ ಇದೇನು ಕಡಲೆಪುರಿ ಎಲ್ಲ ರೆಡಿ ಮಾಡಿಬಿಡ್ಲಿಕ್ಕೆ ಹೌದು ಸರ್ ಎಲ್ಲ ಬಹಳ ಉಡಾಫಿ ಆಗಿ ಮಾತಾಡ್ತಾರೆ ಅದು ಕಾಯಿಲೆನೇ ಅಲ್ಲ ಅಂತ ಡೆಫಿನೆಟ್ಲಿ ಇಟ್ಸ್ ಎ ವೈರಸ್ ಅಪ್ಪರ್ ರೆಸ್ಪಿರೇಟರಿ ವೈರಸ್ ಇಂಥ 400 ವೈರಸ್ಗಳಿದಾವೆ ಇದು ಒಂದಲ್ಲ ಪದೇ ಪದೇ ಇದು ರೂಪಾಂತರ ಕುಂತ್ಕೊಳ್ಳುತ್ತೆ ನನ್ನ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಬರ್ದಿದ್ದಾರೆ ಮಾರ್ಟಾಲಿಟಿ ಇದು ನಮ್ಮ ಭಾಷೆ ಸರ್ ಅದಕ್ಕೆ ಸರ್ ಹೇಳಿದ್ರು ನಾವು ಯಾವತ್ತು ವೈದ್ಯರು ಮಾತಾಡೋ ಬಗ್ಗೆ ವೈಜ್ಞಾನಿಕವಾಗಿ ಮಾತಾಡ್ತೀವಿ ನಾವು ಅಂತ ಸರ್ ಈ ಕಾಯಿಲೆಯಲ್ಲಿ ಓನ್ಲಿ 2% ಸರ್ ಇನ್ ಜನಗಳು ಒಂದು ಧೈರ್ಯ ನಾನು ಹೇಳ್ತೀನಿ ನಮ್ಮ ಭಾರತ ದೇಶದಲ್ಲಿ ವರ್ಷಕ್ಕೆ 4.5 ಲಕ್ಷ ಜನ ಟಿಬಿಯಿಂದ ಸಾಯ್ತಾರೆ ಯಾರು ಎದುರ್ಕೊಳ್ಳೋದೇ ಇಲ್ಲ ಆದ್ರೆ ಇದ್ಯಾವುದೋ 2% ಡೆತ್ಗೆ ಜನ ಯಾಕೆ ಇಷ್ಟು ಹೆದರ್ತಾರೆ ಅಂದ್ರೆ ಅನ್ಫಾರ್ಚುನೇಟ್ಲಿ ಇವತ್ತು ಏನಾಗ್ಬಿಟ್ಟಿದೆ ಅಯ್ಯೋ ನನಗೆ ಬಂದ್ಬಿಟ್ರೆ ಬೆಡ್ ಸಿಗುತ್ತೋ ಇಲ್ವೋ ಸರ್ ಸಾಯೋದಕ್ಕಿಂತ ಮೊದಲು ನಾನು ಹೆಂಗಪ್ಪ ನನ್ನನ್ನು ನಾನು ಕಾಪಾಡ್ಕೊಳ್ಳೋದು ಅನ್ನೋ ಭಯ ಬಂದಿದೆ ಸರ್ ಅಲ್ಲಿ ನಮ್ಮಿಬ್ಬರದು ರೋಲ್ ಇದೆ ಸರ್ ಅಂತೂ ಮನೋವೈದ್ಯರಿದ್ದಾರೆ ಸರ್ ಅವ್ರು ಮಾತಾಡೋ ರೀತಿನೇ ಗೊತ್ತಾಗ್ಬಿಡುತ್ತೆ ಎಷ್ಟು ಧೈರ್ಯ ಕೊಡ್ಬೋದು ಸರ್ ಇಟ್ ಇಸ್ ನಾಟ್ ಜಸ್ಟ್ ನನಗೆ ಡಾಕ್ಟರ್ ಆರ್ ಎಚ್ ಎನ್ ಶೆಣೈ ನನ್ನ ಟೀಚರ್ ಹೇಳಿದ ಮಾತು ಸರ್ ವರ್ಲ್ಡ್ ಸರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್
ಎವರ್ ಡಿಸ್ಕವರ್ಡ್ ಅಂತ ಕೊಡೋ ಮೆಡಿಸನ್ ಸರ್ಜನ್ ಸರ್ಜನ್ ಒಳ್ಳೆ ಸರ್ಜನ್ ಈ ವೈರಸ್ ಗೆ ಸ್ಪೆಸಿಫಿಕ್ ಡ್ರಗ್ ಏ ಇಲ್ಲ ಸುಮ್ಮನೆ ಚಿಳಿ ಜ್ವರಕ್ಕೆ ಒಂದು ಪ್ಯಾರಾಸಿಟಮಾಲ್ ಕೊಡ್ತೀವಿ ಎಲ್ಲೋ ಒಂದ್ ಕಡೆ ಎರಿಥ್ರೋಮೈಸಿನ್ ಅಥವಾ ಅಜಿಥ್ರೋಮೈಸಿನ್ ಕೊಡ್ತೀವಿ ಯಾವಕ್ಕೂ ಡೆಫಿನೆಟ್ ರೋಗ ಇಲ್ಲ ಅಂಡ್ ಇನ್ನೊಂದು ನಿಮ್ಗೆ ಹೇಳ್ತೀನಿ ರೆಮ್ಡಿಸಿವಿರ್ ಇಸ್ ನಾಟ್ ಎ ಲೈಫ್ ಸೇವಿಂಗ್ ಡ್ರಗ್ ಸತ್ತೋಗ್ಬಿಡ್ತೀನೇನೋ ಏನಪ್ಪ ರೆಮ್ಡಿಸಿವಿರ್ ಸಿಕ್ತಿಲ್ಲ ಹತ್ತೂವರೆ ಸಾವಿರ ರೂಪಾಯಿ ಅಂತ ಒಂದ್ ಡೋಸ್ ನಾಳೆ ನಾನೇನು ಅಡ್ಮಿಟ್ ಆಗ್ಬಿಟ್ರೆ ರೆಮ್ಡಿಸಿವಿರ್ ಹೌದು ಹಿಂಗಾಗಿ ಜನ ಎದುರ್ಕೋತಾ ಇದಾರೆ ದಯವಿಟ್ಟು ಎದುರ್ಕೋಬೇಡಿ ನಿಮ್ಮನ್ನ ರೆಮ್ಡಿಸಿವಿರ್ ಇಲ್ಲ ಅಂದ್ರೆ ಸಾಯ್ತೇನೆ ಅನ್ನೋ ಕಲ್ಪನೆ ಹೌದು ಸರ್ ರೆಮ್ಡಿಸಿವಿರ್ ಸಿಗ್ಲಿಲ್ಲ ಅಂದ್ರೆ ಯಾರು ಹೆದರೋ ಕಾರಣ ಇಲ್ಲ ಮಟ್ಟಕ್ಕೆ ರೆಮ್ಡಿಸಿವಿರ್ ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಏನು ಆಗುದಿಲ್ಲ ಏನೂ ಆಗಲ್ಲ ಸರ್ ಇದನ್ನ ನಾವು ಹೇಳ್ಬೇಕು ನಾವಿಬ್ರು ಹೇಳಿದ್ರೆ ಶಂಕದಲ್ಲಿ ತೀರ್ಥ ಬಂದಂಗೆ ಏನಾಗುದಿಲ್ಲ ಏನು ಆಗುದಿಲ್ಲ ಹೌದು ಏನು ಆಗುದಿಲ್ಲ ಜನಕ್ಕೆ ಹೆಂಗಾಗ್ಬಿಡು ಸರ್ ಇದೇ ಇದೇ ಸರ್ ನಿಮ್ಮಿಬ್ಬರಿಂದ ಸಿಗ್ಲಿಲ್ಲ ಅಂದ್ರೆ ಯಾರು ಸಾಯಲ್ಲ ಧೈರ್ಯದ ಮಾತುಗಳೇ ಬೇಕಾಗಿದ್ದು ಸರ್ ಅಯ್ಯೋ ಡಾಕ್ಟ್ರೆ ಮಾತನಾಡಿಸ್ತಾ ಹೋಗ್ತೀನಿ ಇಬ್ಬರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಒಂದು ಚಿಕ್ಕ ಬ್ರೇಕ್ ತಗೊಳ್ಳುವಂತ ಸಮಯ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ